ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಅಜಯ್ ಗೌಡ. ಸೊ ಎಂದಿನಂತೆ ಇವತ್ತು ಕೂಡ ಒಂದು ಸೂಪರ್ ಟಾಪಿಕ್ ಇದೆ. ಅದೇನು ಅಂದರೆ, ಕಾಂಚಲಿ ಬಿಡ್ರು ಕನ್ನಡ ಮಾತಾಡ್ರು ಅಂತ ಹೇಳ್ತಾ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನಮ್ಮ ಕನ್ನಡನ ಮಾತಾಡೋದೇ ಅಪರೂಪ ಆಗಿಬಿಟ್ಟಿದೆ ಈ ಬೆಂಗಳೂರಲ್ಲಿ ಆಗಲಿ, ಕರ್ನಾಟಕದಲ್ಲೇ ಆಗಲಿ. ಕರ್ನಾಟಕ ಟೋಟಲ್ ಒಂದು ಕಡೆ ಸೈಡ್ ಇಕ್ಕಿದ್ರೆ ಈ ಬೆಂಗಳೂರನ್ನೇ ಒಂದು ಸೈಡ್ ಇಕ್ಕಬೇಕಾಗಿಬಿಟ್ಟಿದೆ ಈಗ. ಯಾಕೆ ಅಂದರೆ ಈ ಬೆಂಗಳೂರಲ್ಲಿ ಕನ್ನಡ ಮಾತಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಇಂಗ್ಲೀಷು ಇಂಗ್ಲೀಷು ಇಂಗ್ಲೀಷು. ಸುಮ್ಮನೆ ಯಾರ ಇಂಗ್ಲೀಷ್ ಬರ್ದಿಲ್ದವನು ಅಣ್ಣ ಇಲ್ಲಿಂದ ಮೆಜೆಸ್ಟಿಕ್ ಹೋಗೋದು ಹೆಂಗಣ ಅಂತ ಕೇಳಿದರೆ, ಗೋ ಸ್ಟ್ರೈಟ್ ಅಂಡ್ ಟೇಕ್ ಲೆಫ್ಟ್ ಅಂಡ್ ಸ್ಟ್ರೈಟ್ ಅಂತಾರೆ. ಪಾಪ ಅವನಿಗೆ ಏನು ಅರ್ಥ ಆಯಿತು ಏನು ಬಿಡ್ತು, ನಮ್ಮ ಅಪ್ಪಣ ನಮಗೆ ಗೊತ್ತಿರಲ್ಲ. ಒಟ್ನಲ್ಲಿ ಅವ್ರು ತಲೆ ಕರ್ಕೊಂಡು, ಇವ ನನ್ನ ಮಗ ಏನೋ ಹೇಳಿದ್ದಪ್ಪ ನಂಗೆ ಅರ್ಥ ಆಗಲಿಲ್ಲಪ್ಪ ಅಂತ ಇನ್ನೊಬ್ಬನ ಹತ್ರ ಹೋಗಿ ಕೇಳ್ತಾನೆ. ಬಟ್ ಅವನು ಹೇಳ್ದವನಿಗೂ ಕೂಡ ಕನ್ನಡ ಬಂದಿರುತ್ತೆ. ಆದರೆ ಕನ್ನಡ ಮಾತಾಡೋಕ್ಕೆ ದೌಲತ್ತು ಅನ್ನೋದು ತುಂಬ ಇರುತ್ತೆ. ಅಂಥವ್ರಿಗೆ ಎಲ್ಲರಿಗೂ ಹೇಳೋದು ಒಂದೇ, ಕಾಂಚಲಿ ಬಿಡ್ರೋ ಕನ್ನಡ, ದಯವಿಟ್ಟು ಮಾತಾಡ್ರೋ, ಉದ್ಧಾರ ಮಾಡಿರೋ ಕನ್ನಡನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಕನ್ನಡ. ನಮ್ಮ ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ಅಪ್ಪ ಒಂದಿನವೂ ಸಾಕಾಗಲ್ಲ, ಒಂದು ವರ್ಷನೂ ಸಾಕಾಗಲ್ಲ. ಅಷ್ಟು ತಲೆ ತಲೆಮಾರುಗಳಿಂದ ಇರೋ ನಮ್ಮ ಕನ್ನಡ ಎಷ್ಟು ವರ್ಷ ಇದೆ ಗೊತ್ತಾ? ನಮ್ಮ ಕನ್ನಡ ಎಷ್ಟು ವರ್ಷ ಹಿಂದಿಂದ ಬಂದಿರೋದು ಕನ್ನಡ ಅಂತ ಗೊತ್ತಾ ನಿಮಗೆ? 2,500 ಆಯಿತು ರೀ ನಮ್ಮ ಕನ್ನಡ ಬಂದು. ಹೆಮ್ಮೆ ಪಡಬೇಕು ನಾವೆಲ್ಲ, ಅಷ್ಟು ವರ್ಷ ಆಯ್ತಲ್ಲ ನಮ್ಮ ಕನ್ನಡ ಬಂದು, ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀವಲ್ಲ ನಮ್ಮ ಕನ್ನಡನ ಅಂತ. ಸರಿನಾ? 49 ಅಕ್ಷರಗಳಿರೋ ನಮ್ಮ ಕನ್ನಡ. ಪಾಪ ಒಬ್ಬ ಯಾವುದೋ ಬಿಗ್ ಬಾಸಲ್ಲಿ ಬಂದು ಹೇಳ್ದ ಒಬ್ಬ ಪುಣ್ಯಾತ್ಮ, ದೊಡ್ಡ ನಮಸ್ಕಾರ ಅವನಿಗೆ, 32 ಅಕ್ಷರ ಅಂತೆ ಕನ್ನಡದಲ್ಲಿ. 32 ಅಲ್ಲ ಕನ್ನಡ ಇರೋದು ಕನ್ನಡದಲ್ಲಿ, 49 ಅಕ್ಷರಗಳಿರೋದು. ಸರಿನಾ? ಇಂಗ್ಲೀಷ್ ಅಲ್ಲಪ್ಪ ಅದು, ಇಂಗ್ಲೀಷಲ್ಲಿ ಬರೀ 26 ಕಣಪ್ಪ ಇರೋದು. ಸರಿನಾ? 26 ಇಕ್ಕೊಂಡ್ರವ್ರನ್ನೇ ಇಡೀ ವರ್ಲ್ಡ್ ಆಳ್ತಿದ್ದಾರೆ. ನಾವು 49 ಇಕ್ಕೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ಮಾತಾಡೋಕ್ಕೆ ಕನ್ನಡನ ಕಷ್ಟ ಆಗಿಬಿಡಿದೆ ಎಲ್ಲರಿಗೂ. ಸರಿನಾ? ದಯವಿಟ್ಟು ಎಲ್ಲರೂ ಕನ್ನಡ ಮಾತಾಡ್ರಿ, ನಮ್ಮ ಕನ್ನಡ ಉಳಿಸ್ರಿ, ನಮ್ಮ ಕನ್ನಡ ಬೆಳೆಸ್ರಿ. ಹಿಂಗೇನೆ ನಾವು ನಮ್ಮ ಕನ್ನಡನ ಮಾತಾಡೋದು ಬಿಟ್ಟು ಬೇರೆ ಭಾಷೆ ಮಾತಾಡ್ತಾ ನಮ್ಮ ಕನ್ನಡ ನಾವು ಮರ್ತೋದ್ರೆ, ನಮ್ಮ ಕನ್ನಡ ಹಿಂಗು ಇತ್ತಪ್ಪ ಅಂತ ಹೇಳಬೇಕಾಗುತ್ತೆ. ಅದು ಯಾವ ಥರ ಅಂದರೆ, ನಮ್ಮ ಮಕ್ಳುಗಳಿಗೆ ಹೇಳ್ತೀವಲ್ಲ, ನೋಡ್ರಿ ಮಕ್ಕಳ ಡೈನೋಸರ ಒಂದು ಬಿಗ್ ಪ್ರಾಣಿ ಇತ್ತು, ಅದು 231 ಕೋಟಿ ವರ್ಷ ಹಿಂದೆ ಇತ್ತು ಅನ್ನೋ ಥರ ಹೇಳ್ತೀವಲ್ಲ ಈಗ, ಆ ಥರನೇ ನಮ್ಮ ಕನ್ನಡನ ನೋಡ್ರಪ್ಪ, 2.5 ವರ್ಷದ ಹಿಂದೆ ನಮ್ಮ ಕನ್ನಡ ಬೆಳೆದಿತ್ತು. ಎಷ್ಟು ವರ್ಷ? 2.5 ವರ್ಷದ ಹಿಂದೆ ಬಿತ್ತು. ಬಟ್ ಈಗ ಯಾರೋ ಮಾತಾಡ್ತಾ ಇಲ್ಲಪ್ಪ ನಮ್ಮ ಕನ್ನಡನ, ಇತ್ತು ಅಷ್ಟೇ ಅಂತ ಹೇಳ್ಕೋಬೇಕಾಗುತ್ತೆ. ದಯವಿಟ್ಟು ಇಂಗ್ಲೀಷ್ ಅನ್ನೋದು ಎಲ್ಲಿ ಬೇಕೋ ಆಫೀಸ್ ಕಡೆ ಆಗಲಿ ಬೇರೆ ಕಡೆ ಆಗಲಿ ಬಳಸಿ, ಬಳಸಬೇಡಿ ಅಂತ ಹೇಳಲ್ಲ, ದಯವಿಟ್ಟು ನಮ್ಮ ಕನ್ನಡನ ಕಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ನಮ್ಮ ಕನ್ನಡ ಕಲಿಸಿ. ಸರಿನಾ? ಅವ್ರು ಬೇರೆ ಕಡೆಯಿಂದ ಬಂದು ಇಲ್ಲಿಗೆ ಬಂದಿರ್ತಾರೆ, ನಿಮಗೆ ಅವರಿಗೆ ಕನ್ನಡ ಕಲ್ಸೋಕೆ ಕಷ್ಟ, ಅವ್ರ ಜೊತೆನೇ ಅಡ್ಜಸ್ಟ್ ಆಗ್ಬಿಡ್ತೀರಾ. ಹಂಗೇನೆ ಅವ್ರಿಗೆ ಅವ್ರ ಭಾಷೆ ಕಲಿಯೋಕೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಬಿಟ್ಟರೆ ನಿಮ್ಮ ಕನ್ನಡ ನೀವು ಕಲ್ಸೋಕೆ ಇಂಟ್ರೆಸ್ಟ್ ಯಾರಿಗೂ ಇರೋಲ್ಲ ಇಲ್ಲಿ. ದಯವಿಟ್ಟು ಸರ್ ಎಲ್ಲರಿಗೂ ಕೇಳ್ಕೊಳೋದು ಒಂದೇನೆ, ಫಸ್ಟು ನಮ್ದೇನಿದೆಯೋ ಅದನ್ನ ಕಲ್ಸೋಣ, ಆಮೇಲೆ ಅವ್ರದ್ದೇನಿದೆಯೋ ಅದನ್ನ ಕಲಿಯೋಣ. ಒಂದು ಮಗು ಹುಟ್ಟಿದಾಗ ಅದು ಅಮ್ಮ ಅಂತ ಕೂಗುತ್ತಂತೂ ಮಾಮ್ ಮಮ್ಮಿ ಅಂತ ಕೂಗಲ್ಲ. ಅಷ್ಟು ಚೆನ್ನಾಗಿದೆ ನಮ್ಮ ಕನ್ನಡ. ಒಂದು ಮಗು ಹುಟ್ಟತನೇ ಅಮ್ಮ ಅಂತ ಕೂಗುತ್ತೆ ಅಂದರೆ ನಮ್ಮ ಕನ್ನಡ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಎಲ್ಲರೂ ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಎಲ್ಲರಿಗೂ ಕೇಳೋದೊಂದೇನೆ, ದಯವಿಟ್ಟು ಕನ್ನಡನ ಮಾತಾಡಿ ಸರ್. ಎಲ್ಲರೂ ಕನ್ನಡ ಮಾತಾಡಿ ಫ್ರೆಂಡ್ಸ್, ದಯವಿಟ್ಟು ಮಾತಾಡಿ, ಎಲ್ಲರಿಗೂ ಕಲಿಸಿ ಕನ್ನಡನ. ನೀವು ಅವ್ರಿಗೆ ದಯವಿಟ್ಟು ಅಡ್ಜಸ್ಟ್ ಆಗೋಕೆ ಹೋಗ್ಬೇಡಿ, ಕನ್ನಡನ ನಮ್ಮ ಕನ್ನಡನ ಕಲಿಸಿ ಚೆನ್ನಾಗಿ ದಯವಿಟ್ಟು ಎಲ್ಲರಿಗೂ. ಫ್ರೆಂಡ್ಸ್, ಇಲ್ಲಿ ಕುತ್ಕೊಂಡಿರೋರು ಬಂದು ಕರ್ನಾಟಕದವರಲ್ಲ, ಕೇರಳದಿಂದ ಇಲ್ಲಿ ಬಂದು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರು ಕೂಡ ನಿಮಗೇನೋ ಒಂದು ಹೇಳಬೇಕು ಅಂದ್ಕೊಂಡಿದ್ದಾರೆ, ದಯವಿಟ್ಟು ಕೇಳಿ, ಸ್ವಲ್ಪ ಜೋರಾಗಿ ಹೇಳಿ.
ಕುಂಬರಗೌಡರ ನಮಸ್ಕಾರ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ, ಎಲ್ಲರೂ ಕೈಬಿಟ್ಟು ಕನ್ನಡ ಮಾತಾಡಿ. ನೋಡಿ, ಇವರಿಗೆ ಅಷ್ಟೇ ಆಸೆ ಇದೆ, ದಯವಿಟ್ಟು ಎಲ್ಲರೂ ಕನ್ನಡ ಮಾತಾಡಲೇಬೇಕು, ಸರಿನಾ ಫ್ರೆಂಡ್ಸ್? ಇವರು ಕೂಡ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ಸೊ ಇವರು ಕೂಡ ಕನ್ನಡದ ಬಗ್ಗೆ ಏನೋ ಹೇಳಬೇಕಂತ ದಯವಿಟ್ಟು ಕೇಳಿ. ರಾಜೀವ್ರೇ ಹೇಳಿ. ನಾವು ಇಲ್ಲಿ ಬಂದು 10 ಇಯರ್ಸ ಕೆಲಸ ಮಾಡ್ತಾ ಇದೆ, ನಮಗೂ ಕನ್ನಡ ಸಪೋರ್ಟ್ ಮಾಡ್ತಾ ಇದೆ, ನಾವು ಇಲ್ಲೇ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದೆ. ಯಾಕಂದರೆ ನಾವು ಎಲ್ಲ ಕನ್ನಡ ಕಲಿಬೇಕಾಯ್ತು, ಎಲ್ಲ ನಮಗೆಲ್ಲ ಸಪೋರ್ಟ್ ಮಾಡಬೇಕು. ಕನ್ನಡವ್ರು ಸಪೋರ್ಟ್ ಮಾಡ್ಬೇಕು, ನಾವು ಅವ್ರು ಸಪೋರ್ಟ್ ಮಾಡ್ತೀವಿ. ಹೌದು, ಅಷ್ಟೇನಾ? ಓಕೆ ನೋಡಿ, ಅವರು ಕೂಡ ಕನ್ನಡ ಮಾತಾಡಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇದನ್ನ ಯಾರ್ಯಾರು ನೋಡ್ತಾರೋ ದಯವಿಟ್ಟು ಕನ್ನಡ ದಯವಿಟ್ಟು ಮಾತಾಡಿ. ಯಾಕಂದರೆ ನಮಗೆ ಊಟ ಒಂದು ಕನ್ನಡ ಕೊಡ್ತಾ ಇದೆ, ನಾವು ಇಲ್ಲಿಗೆ ಸಪೋರ್ಟ್ ಮಾಡಬೇಕು. ಯಾರು ಎಲ್ಲಿಂದ ಬರ್ತಾರೆ ಅದು ನಮ್ಗೆ ಬೇಡ, ಇಲ್ಲೇನೇ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕಾಯ್ತು ನಾವು. ಅಷ್ಟೇ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ದಯವಿಟ್ಟು ನಾನು ಎಲ್ಲರ ಹತ್ರನೂ ಕೇಳ್ಕೊಳೋದು ಒಂದೇನೆ, ನಮ್ಮ ಕನ್ನಡನ ಉಳಿಸಿ ಬೆಳೆಸಿ. ನಮ್ಮ ಇಂಡಿಯಾ ಫುಲ್ಲು ಮಾತಾಡ್ತೀವೋ ಏನೋ, ಬೇರೆ ಕಡೆ ಮಾತಾಡ್ತೀವೋ ಏನೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಾದ್ರೂ ನಾವು ಚೆನ್ನಾಗಿ ಕನ್ನಡ ಮಾತಾಡೋಣ, ಎಲ್ಲರೂ ಕನ್ನಡ ಮಾತಾಡೋಣ. ಇವತ್ತಿಂದನಾದರೂ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾರೋ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳೋದೊಂದೇನೆ, ಇವತ್ತಿಂದನಾದ್ರೂ ಆ ಇಂಗ್ಲೀಷ್ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ನಮ್ಮ ಕನ್ನಡಿಗರ ಹತ್ರ ಮಾತಾಡಬೇಕಾದ್ರೆ ಕನ್ನಡನ ಜಾಸ್ತಿ ಮಾತಾಡಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತ ಇದ್ದೀನಿ. ಗಂಚಲೆ ಬಿಟ್ಬಿಟ್ಟು ಕನ್ನಡ ದಯವಿಟ್ಟು ಮಾತಾಡಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ.